गुड आफ्टरनून स्टूडेंट्स, मन्ने इंट्रोडक्शन क्लास में बड़े घर के बेटी पाठ पात्र बेनी माधव सिंह मग मोदलने मग श्रीकांत सिंह एरने मग लाल बिहारी सिंह इवर बे परिचय माड़ी। बेनी माधव सिंह एक जमींदार व्यक्ति था, उसका बड़ा बेटा है श्रीकंठ सिंह और दूसरा लाल बिहारी सिंह। जमींदार तथा नंबरदार व्यक्ति बेनी माधव सिंह, एक जमाने में इस बेनी माधव के पिता बहुत बड़े श्रीमंत व्यक्ति थे। इसके पिता ने एक मंदिर, एक पक्का कुआं भी बनाया था, लेकिन अब उस मंदिर को चूना व ईंट लगाने के लिए भी उनके पास पैसे नहीं थे। एक जमाने में हाथी पालते थे, हाथी की जगह अब एक भैंस पाल रहे थे। उस भैंस के हस्ति पर जब भी दिख रही है। उसी तरह उसका बेटा श्रीकांत सिम्हा डिग्री तक पढ़ने के बावजूद भी अंग्रेजी से किसी तरह का व्यामोह नहीं है, लेकिन फिर भी वो आयुर्वेदिक ग्रंथ के बारे में बहुत उत्सुक रहता है। उसी तरह उसके गांव में रामलीला नाटक का भी जन्मदाता श्रीकंठ सिम्हा था। श्रीकंठ सिम्हा एक बार रामलीला नाटक के बारे में चंदा वसूली के लिए आनंदी आनंदी के पिता भूप सिम्हा के पास जाता है। उसका रूप सौंदर्य और बोलचाल देखकर भूप सिम्हा फिदा होकर श्रीकंठ सिम्हा के साथ अपनी बेटी, बहुत सुंदर और प्यारे से बेटी आनंदी के साथ विवाह करता है। बेनी माधव सिम्हा ಒಂದು ಊರಿನ ಜಮೀನ್ದಾರ ವ್ಯಕ್ತಿ, ಜೊತೆಗೆ ಪಂಚಾಯತಿಯ ಮೆಂಬರ್ ಕೂಡ ಆಗಿರ್ತಾನೆ. ಅವನ ಮಗ ಶ್ರೀಕಂಠ ಸಿಂಹ, ಆಮೇಲೆ ಎರಡನೇ ಮಗ ಲಾಲ್ ಬಿಹಾರಿ ಸಿಂಹ. ಡಿಗ್ರಿವರೆಗೆ ಓದಿರುವಂತಹ ಶ್ರೀಕಂಠ ಸಿಂಹ ಬೇರೆ ಊರಲ್ಲಿ ಕೆಲಸ ಮಾಡ್ತಿರ್ತಾನೆ ಕ್ಲರ್ಕ್ನ ರೂಪದಲ್ಲಿ. ಲಾಲ್ ಬಿಹಾರಿ ಸಿಂಹ ಕೇವಲ ಮನೆಯಲ್ಲಿ ಉಂಡು ತೇಗಿ ಇರ್ತಾನೆ. ಅದೇ ರೀತಿ ಶ್ರೀಕಂಠ ಸಿಂಹನ ಮದುವೆ ಆನಂದಿ ಜೊತೆಗೆ ಆಗುತ್ತೆ. ಆಮೇಲೆ ಆನಂದಿ ಇಲ್ಲಿ ಬಂದಮೇಲೆ ಯಾವ ರೀತಿಯ ಪರಿವರ್ತನೆಗಳಾಗ್ತಾಳೆ, ಮನೆಯಲ್ಲಿ ಏನೇನು ಯಾವ ರೀತಿ ಬದಲಾವಣೆ ಆಗುತ್ತೆ ಎಂಬ ವಿಷಯದ ಬಗ್ಗೆ ಇವತ್ತಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಪೇಜ್ ನಂಬರ್ 3 ಥರ್ಡ್ ಪ್ಯಾರ. ಆನಂದಿ ಅಪನೆ ನಯೇ ಘರ್ ಮೇ आई तो यहाँ का रंग ढंग कुछ और ही देखा. आनंदी तन होसा मने के अंदर गंडन मने के बंद मेले अली रंता मने नोड़ मिलने के बालस्तो व्यत्यास आगे श्रीमंतन मगळु तहसीलदार मगळु दोड्ड मनेयल्लि बेळेदळु इल्ली मिडिल क्लास फ्यामिलियल्लि बंदिद्दाळे अंद्रे आकेगे बालस्तो रीतिय व्यत्यास काणुत्तदे. जिस टीम टाप की उसे बचपन से ही आदत पड़ी हुई थी वो यहाँ नाम मात्र को भी ना थी. बाल्यदिंदलू कूड़ा आके ಯಾವ ರೀತಿಯ ಕೆಲಸವನ್ನು ಮಾಡದ ಕೆಲಸಕ್ಕಾಗಿ ಕೇವಲ ಕಡ್ರೆ ಸಾಕು ನಾಲ್ಕು ಜನರು ಬಂದು ಲೈನ್ ಆಗಿ ನಿಂತ್ಕೊಳ್ತಾ ಇದ್ರು. ಆದರೆ ಇಲ್ಲಿ ಯಾವುದೇ ರೀತಿಯಾದ ಆಳು ಕಾಳುಗಳಿಲ್ಲ, ನಮ್ಮ ತಮ್ಮ ಕೆಲಸವನ್ನು ತಾವೇ ಮಾಡಿಕೊಳ್ಳಬೇಕಾಗಿತ್ತು ಅಂತ ಪರಿಸ್ಥಿತಿ ಶ್ರೀಕಂಠ ಸಿಂಹನ ಮನೆಯಲ್ಲಿತ್ತು. ಹಾತಿ ಗೋಡೋ ತೋ ಕಹನಾ ಹಿ ಕ್ಯಾ ಕೋಯಿ ಸಜಿ ಹುಯಿ ಸುಂದರ ಬಹಲಿ ತಕ್ನಾಥಿ. ತನ್ನ ಮನೆಯಲ್ಲಿ ಹಾತಿ ಇದ್ದು ಬೇರೆ ರೀತಿಯಾದ ಪ್ರಾಣಿಗಳನ್ನು ಸಾಕಿದ್ರು, ಆದರೆ ಇಲ್ಲಿ ಯಾವುದೇ ರೀತಿಯಾದ ಪ್ರಾಣಿಗಳು ಇರಲಿಲ್ಲ. ಎಮ್ಮೆಯನ್ನು ಬಿಟ್ಟು
ಹಾಲು ಕೊಡುವಂತ ಎಮ್ಮೆಯನ್ನು ಬಿಟ್ಟರೆ ಬೇರೆ ಯಾವ ತರ ಪ್ರಾಣಿಗಳು ಈ ಮನೆಯಲ್ಲಿ ಇರಲಿಲ್ಲ. ರೇಷ್ಮೆ ಸ್ಲೀಪರ್ ಸಾರ್ ಲಾಯಿತಿ ಪರ್ ಯಹಾ ಬಾಪ್ ಕಹಾ. ಮದುವೆ ಆದ ತಕ್ಷಣ ಗಂಡನ ಮನೆಗೆ ಬರ್ತಿರ್ಬೇಕಾದ್ರೆ ರೇಷ್ಮೆ ಸ್ಲೀಪರ್ ರೇಷ್ಮೆ ಚಪ್ಪಲಿ ಅಂತ ಅಂದಿರ್ತಾಳೆ. ಆ ರೇಷ್ಮೆ ಚಪ್ಪಲಿ ಯಾವಾಗ ಯೂಸ್ ಮಾಡ್ತಿರ್ತಂದ್ರೆ ತೋಟದಲ್ಲಿ ವಾಕಿಂಗ್ ಮಾಡ್ತಿರ್ಬೇಕಾದ್ರೆ ಆ ಸ್ಲೀಪರನ್ನು ಬಳಕೆ ಮಾಡಿ. ಇಲ್ಲಿ ತೋಟನೇ ಇಲ್ಲ, ಮನೆ ಮುಂದೆ ಯಾವುದೇ ಥರ ಗಾರ್ಡನ್ ವ್ಯವಸ್ಥೆಯನ್ನು ಕೂಡ ಇರಲಿಲ್ಲ. ಮಕಾಗ್ನೇ ಕಿಟಕಿ ಅಂತ ಮೇಲೆ ಅಷ್ಟೇ ಅಲ್ಲ, ಇರುವಂಥ ಮನೆಗೆ ಕಿಟಕಿನೂ ಒಂದು ಕಿಟಕಿನೂ ಇರಲಿಲ್ಲ. ಅಂಥ ಮನೆಯಲ್ಲಿ ಆಕೆ ವಾಸ ಮಾಡಬೇಕಾಗಿತ್ತು. ನಾ ಜಮೀನ್ ಪರ್ ಫರ್ಶ್ ನಾ ದಿವಾರ್ ಪರ್ ತಸ್ವೀರೇ. ಜಮೀನ್ ಪರ್ ಕೆಳಗಡೆ ಯಾವುದೇ ರೀತಿಯಾದ ಬಂಡೆಗಳು ಫರ್ಶ್ ಅಂತಿದೆ, ಶಹಬಾದ್ ಬಂಡೆ ಅಂತ ಕರೀತಾರೆ, ಆ ರೀತಿಯಾದ ಯಾವುದೇ ರೀತಿಯ ಬಂಡೆಗಳಿರಲಿಲ್ಲ. ಮತ್ತು ಗೋಡೆಗಳಲ್ಲಿ ಯಾವ ರೀತಿಯ ಚಿತ್ರಗಳು ಇರಲಿಲ್ಲ. ತಹಸೀಲ್ದಾರ ಮನೆಯಲ್ಲಿ ಬೇರೆ ರೀತಿಯ ಚಿತ್ರಗಳು ಅವೆಲ್ಲ ಇದ್ದವು, ಆದರೆ ಇಲ್ಲಿ ನಾಮ ಮಾತ್ರಕ್ಕೆ ಯಾವ ಮನೆ ಅಂತ ಅಷ್ಟೇ ಇದೆ. ಆ ಮನೆಗೆ ಕಿಟಕಿಗಳಿಲ್ಲ, ಮತ್ತು ಗೋಡೆಗಳಿಗೆ ಯಾವ ರೀತಿಯ ಅಲಂಕಾರಗಳಾಗಿ ಯಾವುದೇ ರೀತಿಯ ಚಿತ್ರಗಳು ಅಲ್ಲಿ ಇರಲಿಲ್ಲ. ಈ ಸೀದಾ ಸಾದಾ ದೇಹಕ್ಕೆ ಗೃಹಸ್ಥಕ ಮಕಾಂತ ನಿಜವಾಗ ಹೇಳಬೇಕಂದ್ರೆ ಸಾಮಾನ್ಯ ಜನರ ಒಂದು ಮನೆ. ಸೀದಿ ಸಾದ ದೇಹತಿ ಅಂದರೆ ಹಳ್ಳಿಯ ಮನೆ. ಕಿಂತು ಆನಂದಿನೇ ಥೋಡೆಗೆ ದಿನೊಮ್ಮೆ ಅಪ್ನೇ ಕೋ ಇಸ್ ನೈ ಅವಸ್ಥಾ ಕೋ ಐಸಾ ಅನುಕೂಲ ಬನಾ ಲಿಯಾ ಮಾನವಸ್ನೇ ವಿಲಾಸ್ಗೆ ಸಮಾನ್ ಕವಿ ದೇಖೆ ಹೀ ನಾಥೇ. ಆದರೆ ಆನಂದಿ ಒಳ್ಳೆ ಮನೆತನದ ಜೊತೆಗೆ ಉಚ್ಚ ಕುಲದ ಉಚ್ಚ ಕುಲಕ್ಕೆ ಭೇಟಿ ಆಗಿದ್ದರೂ ಸಹ ಆಕೆ ಈ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಬಂದಮೇಲೆ ಯಾವ ರೀತಿ ಬದಲಾಗ್ತಾಳೆ, ಚೇಂಜಸ್ ಆಗ್ತಾಳೆ ಅಂತಂದರೆ ಆಕೆ ಎಂದೂ ಶ್ರೀಮಂತನ ಮಗಳಾಗಿರಲಿಲ್ಲ, ಆಕೆ ಬಡವನ ಮಗಳಾಗಿದ್ದು ಆ ರೀತಿ ಬದಲಾಗುತ್ತಾಳೆ. ಆಕೆ ಸಹಿತ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಯಾವ ರೀತಿ ಇರಬೇಕು ಆ ರೀತಿಯಾಗಿ ಹೊಂದಿಕೊಂಡಿರ್ತಾಳೆ. ಕೆಲವು ಜನರಿರ್ತಾರೆ ಹೊಂದ್ಕೊಳ್ಳೋದಿಲ್ಲ ಬೇಗ, ಆದರೆ ಆನಂದಿ ಆಗ್ತಿಲ್ಲ, ಆ ಮನೆಯಲ್ಲಿ ಹೊಂದಿಕೊಂಡು ಬಿಡ್ತಾಳೆ. ಫಸ್ಟು ಪ್ಯಾರ ಕಂಪ್ಲೀಟ್ ಇದಾಗಿದೆ, ಸೆಕೆಂಡ್ ಪೇಜ್ ನಂಬರ್ 4 ನೋಡಿ. ಏಕ್ ದಿನ ದೋಪಹರ್ ಕೆ ಸಮಯ ಲಾಲ್ ಬಿಹಾರಿ ಸಿಮಾ ದೋ ಚಿಡಿಯಾ ಲಿಯೆ ಹುಯೇ ಆಯಾ ಔರ ಭಾವತ್ ಸೆ ಬೋಲಾ ಜಲ್ದಿ ಸೆ ಪಕಾ ದೋ ಮುಜೆ ಭೂಖ್ ಲಗಿ ಹೇ. ಒಂದು ದಿನ ಲಾಲ್ ಬಿಹಾರಿ ಸಿಂಹ ಅಪ್ನೆ ಭಾವ ಅಂದರೆ ಆನಂದಿ ಅಂದರೆ ಅತ್ತಿಗೆ, ಭಾವಜ ಅಂದರೆ ಅತ್ತಿಗೆ ಹೇಳ್ತಾನೆ, ಎರಡು ಪಕ್ಷಿಗಳು ತಂದಿರ್ತಾನೆ ದೋ ಚಿಡಿಯ, ಎರಡು ಪಕ್ಷಿಗಳು ತಂದು ಅತ್ತಿಗೆ ಕೊಟ್ಟಿರ್ತಾನೆ, ಬೇಗ ಅಡುಗೆ ಮಾಡಿ ನನಗೆ ಹಸಿವು ಆಗಿದೆ, ಜಲ್ದಿ ಪಕಾದು ಬೇಗ ಅಡುಗೆ ಮಾಡಿ. ಆನಂದಿ ಭೋಜನ ಬನಾಕರು ಶ್ರೀ ರಾಹೇಗ ರಹಿತಿ ಅಬು ಓ ನಯಾ ವ್ಯಂಜನ್ ಬನಾನೆ ಬೈಟಿ ಹಾಂಡಿ ದೇಖಾತೋ ಘೀ ಪಾವು ಭರ್ಸೆ ಅಧಿಕ್ನಾಥ. ಆನಂದಿ ಅದಕ್ಕಿಂತ ಬಿಫೋರ್ ಎಲ್ಲ ಅಡುಗೆ ಮಾಡಿ ರೆಡಿಯಾಗಿದ್ದು ಊಟ ಕೊಡಬೇಕು ಅಂತಂದರೆ ಮತ್ತು ಇನ್ನೊಂದು ವ್ಯಂಜನ ಮಾಡಬೇಕಾಗಿತ್ತು, ಇನ್ನೊಂದು ಅಡುಗೆ ಮಾಡಬೇಕಾಗಿತ್ತು. ಯಾವುದು? ಈಗ ತಾನೇ ಲಾಲ್ ಬಿಹಾರಿ ಸಿಂಹ ಎರಡು ಗುಬ್ಬಿಗಳು ಅಥವಾ ಚಿಡಿಯ ತಂದುಕೊಂಡಿದ್ದಾನೆ ಅದನ್ನು ಮಾಡಲಿಕ್ಕೆ. ಹಾಡೇಮೆ ಅಂತಂದರೆ ಕೇವಲ ಸ್ವಲ್ಪನೇ ಘೀ ಅಂದರೆ ತುಪ್ಪ ಇತ್ತು, ಸ್ವಲ್ಪ ತುಪ್ಪ ಇತ್ತು, ಅಧಿಕನಾಥ ಹೆಚ್ಚಾಗಿರಲಿಲ್ಲ. ಬಡೇಗರಿಗೆ ಭೇಟಿ ಕಿಫಾಯತ್ ಕ್ಯಾಜಾನೆ ಸ್ನೇಹ ಸಬ್ ಘೀ ಮಾಂಸ ಡಾಲ್ದಿಯ. ಆ ಮಾಂಸ ಚೆನ್ನಾಗಿ ಆಗಲಿ ಅಂತೇಳಿ ಆಕೆ ಇದ್ದಂತಹ ಎಲ್ಲ ತುಪ್ಪವನ್ನು ಮಾಂಸದಲ್ಲಿ ಹಾಕಿ ಅಡುಗೆ ಮಾಡಿರುತ್ತಾಳೆ. ಉಸ್ನೇ ಸಬ್ ಘೀ ಮಾಂಸ ಡಾಲ್ದಿಯ ಲಾಲ್ ಬಿಹಾರಿ ಖಾನೆ ಬೈಠಾ ತೋ ದಾಲ್ ಮೇ ಘೀ ನಾಥ ಬೋಲಾ ದಾಲ್ ಮೇ ಘೀ ಕ್ಯೂ ನಹಿ ಛೋಡಾ. ಆಮೇಲೆ ಲಾಲ್ ಬಿಹಾರಿ ಬಂದು ಊಟ ಕೂತ್ಕೊಂಡಿದ್ದಾನೆ, ಊಟ ಕೂತ್ಕೊಂಡಾಗ ಅವನು ಅನ್ನದಲ್ಲಿ ತುಪ್ಪ ಬೇಕಾಗಿತ್ತು ಅವನಿಗೆ, ತುಪ್ಪ ಎಲ್ಲಿ ಅಂತ ಕೇಳ್ತಾನೆ. ಆಮೇಲೆ ತುಪ್ಪ ಎಲ್ಲ ಖಾಲಿ ಆಗುತ್ತೆ, ತುಪ್ಪ ಯಾಕೆ ಉಳಿಸಲಿಲ್ಲ ಅಂತ ಮತ್ತೆ ಪ್ರಶ್ನೆ ಮಾಡ್ತಾನೆ. ಆನಂದಿನೇ ಕಹಾ ಘೀ ಸಬ್ಬು ಮಾಂಸ ಡಾಲಾಗಯ ಮಾಂಸ ಪಡೆದಯ. ಇದ್ದದ್ದು ಸ್ವಲ್ಪ ಇತ್ತು, ಅದನ್ನು ನಾನು ಎಲ್ಲ ಮಾಂಸದಲ್ಲಿ ಹಾಕಿ ಬಿಟ್ಟಿದ್ದೀನಿ. ಈ ಉತ್ತರವನ್ನು ಆನಂದಿ ಕೊಡ್ತಾಳೆ. ಲಾಲ್ ಬಿಹಾರಿ ಜೋರ್ ಸೆ ಬೋಲಾ ಅಭಿ ಪರ್ಸೋ ಘೀ ಆಯಾ
हाय इतना जल्दी उठ गया, मन्नी तानी तसिद्ध तुप इज्जली खाली आगता। मत मर प्रश्न मातने आनंद ने उत्तर दिया, आज तो कुलपावर रहा होगा, वो सब मैंने मांस में डाल दिया, इवत तो केवल पाव से रष्ट तुप इतो अदन्नु नानु मांसदल्ली हाकि अडिगे माडिदीनि। जिस तरह सूखी लकड़ी जल्दी से जल उठती है, उसी तरह क्षुधा क्षुधा से बावला मनुष्य जरा जरा सी बात पर तिनक जाता है। यहाँ रीति ओणगिद कट्टिगे बेंकीली हाकिद तक्षण पटापट अंत यहाँ रीति उरलिक्के प्रारंभ माड्ते, कोपदल्लिरुवंत व्यक्ति कूड अष्टे वेगवागि कोपक्के तुत्तागुत्ताने। ಕೋಪಕ್ಕೆ ತುತ್ತಾಗಿ ಅವನು ರಾಕ್ಷಸನ ಥರ ಆಗ್ತಾನೆ ಅಂತ. ಇಲ್ಲಿ ಕೂಡ ಲಾಲ್ ಬಿಹಾರಿ ಪ್ರತಿ ಪ್ರಶ್ನೆಗೆ ಉತ್ತರ ಬರೋದನ್ನು ನೋಡಿ ಕೋಪಗೊಳ್ತಾನೆ, ಅತ್ಯಂತ ಸಿಟ್ಟು ಬರುತ್ತೆ ನಿಮಗೆ. ಲಾಲ್ ಬಿಹಾರಿಗೂ ಭಾವಚಿಕಿ ಏ ಟಿಟಾಯಿ ಬಹು ಪುರಿ ಮಾಲುಮಿ ತಿನಕರ್ ಬೋಲಾ ಮೈಕೆ ಮೇ ತೋ ಚಾಹೆ ಘೀಕಿ ನದಿ ಬಹತಿಯೋ. ಸಿಟ್ಟು ಬಂತು, ಸಿಟ್ಟು ಬಂದು ಹೇಳ್ತಾನೆ, ನಿಮ್ಮ ತವರ ಮನೆಯಲ್ಲಿ ತುಪ್ಪದ ನದಿ ಹರಿಯುತ್ತೇನೋ, ಅಲ್ಲಿ ಈ ರೀತಿ ಖರ್ಚು ಮಾಡು, ನಮ್ಮಲ್ಲಿ ಆ ರೀತಿ ಖರ್ಚು ಮಾಡಲಿಕ್ಕೆ ಹೋಗ್ಬೇಡ ಅಂತೇಳಿ ಕೋಪದಲ್ಲಿ ಆನಂದಿಯ ತವರ ಮನೆ ಬಗ್ಗೆ ಏಕವಚನದಲ್ಲಿ ಬೈದು ಬಿಡ್ತಾನೆ. ಸ್ತ್ರೀ ಗಾಲಿಯ ಸಹ ಲೇತಿ ಹೇ ಮಾರ್ಗಿ ಸಹ ಲೇತಿ ಹೇ ಪರ್ ಮೈಕೆ ಕಿ ನಿಂದಾ ಉಸ್ನೇ ನಹಿ ಸಹಜಾತಿ. ಒಬ್ಬ ಸ್ತ್ರೀ ತನಗೆ ಬೈದರೂ ಸಹಿಸ್ಕೊಳ್ತಾಳೆ, ಗಾಲಿಯ ಅಂತಿದೆ ಬೈದರೂ ಸಹಿಸ್ಕೊಳ್ತಾಳೆ, ಹೊಡೆದರೂ ಸಹಿಸ್ಕೊಳ್ತಾಳೆ. ಆದರೆ ತನ್ನ ತವರ ಮನೆ ಬಗ್ಗೆ ಒಂದು ಮಾತು ಹೇಳಿದರೂ ಸಹ ಎಂದಿಗೂ ಆಕೆ ಸಹಿಸ್ಕೊಳ್ಳುವುದಿಲ್ಲ. ಆಕೆಗೇನು ಕೋಪ ಬಂತು. ಆ ನಂದಿ ಮೂ ಫೇರ್ಕರ್ ಬೋಲಿ ಹಾ ಹಾತಿ ಮರಾಬಿ ತೋ ನಾವು ಲಾಭ ಕಾಬೋ ಇತನಾ ಕಿ ನಿತ್ಯ ನಾಯಿಕ ಹರ ಖಾ ಜಾತೆ ಹೇ. ಕೋಪ ಬಂತು ಆ ನಂದಿ ಕೂಡ, ಕೋಪ ಬಂತು ಲಾಲ್ ಬಿಹಾರಿ ಅತ್ತಿ ಆನಂದಿ ಕೂಡ ಕೋಪ ಬಂತು. ಅಕ್ಕಿ ಅಂತ ನನ್ನ ಮನೆಯಲ್ಲಿ ಹಾತಿ ಆನೆ ಸತ್ರ ಕೂಡ ಲಕ್ಷ ರೂಪಾಯಿಗೆ ಹೋಗುತ್ತೆ, ನಮ್ಮ ಮನೆಯಲ್ಲಿ ದಿನಾಲು ಇಷ್ಟು ತುಪ್ಪ ನಾಯಿ ಕಹರ್ ಖಾ ಜಾತೆ, ನಮ್ಮಲ್ಲಿ ಕೆಲಸ ಮಾಡುವಂಥ ಕಹರ್ ಅಂತ ಕೆಲಸ ಮಾಡುವಂಥವರು ನಾಯಿ ಕ್ಷೌರಿಕರು ಅವರೆಲ್ಲ ಬರ್ತಿರ್ತಾರೆ, ಅಂಥವರೆಲ್ಲರೂ ತಿಂದು ಹೋಗ್ತಾರೆ ದಿನಾಲು, ಇಷ್ಟು ತುಪ್ಪ ಯಾರು ಬಳಸ್ತಾರೆ, ಇದಕ್ಕಿನ ಹೆಚ್ಚಿದೆ ನಮ್ಮ ಮನೆಯಲ್ಲಿ ಅಂತೇಳಿ. ಲಾಲ್ ಬಿಹಾರಿ ಜಲ್ಗ ಖಾಲಿ ಕಾಕರು ಪಲಡ್ತಿ ಅವ್ರು ಬೋಲ ಜಿ ಚಾತಾ ಹೇ ಜಿ ಪಕಡ್ಕರ್ ಕೀಚಲು. ಲಾಲ್ ಬಿಹಾರಿಗೆ ಕೋಪ ಉಕ್ಕಿ ಬಂತು. ಆ ಕೋಪ ಉಕ್ಕಿ ಬಂದಾಗ ಊಟ ಮಾಡಬೇಕು ಪ್ಲೇಟ್ ತೊಗೊಂಡು ಬಿಸಾಕ್ತಾನೆ. ಬಿಸಾಕಿ ಹೇಳ್ತಾನೆ, ನನ್ನ ಮನುಷ್ಯತ್ತೆ ನಿನ್ನ ನಾಲ್ಗೆ ಹಿಡಿದು ಎಳೆದು ಬಿಡ್ತೀನಿ, ನಿನ್ನ ನಾಲ್ಗೆ ಹಿಡಿದು ಎಳೆದು ಬಿಡ್ತೀನಿ ನೋಡು ಅಂತೇಳಿ. ಜೀ ಪಕಡ್ಕರ್ ಕೀಚಲು, ನಿನ್ನ ನಾಲ್ಗೆ ಹಿಡಿದು ಎಳೆದು ಬಿಡಲೇನು ಅಂತ ನನ್ನ ಮನಸ್ಸು ಬಯಸ್ತಾ ಇದೆ. ಆ ನಂದಿ ಗೋಬಿ ಕ್ರೋಧ ಗಯ ಮೂಲ ಲೋಗಯ ಬೋಲಿ ಓ ಹೋತೇತು ಆಚಿಸ್ಕ ಮಜಾ ಚಪಾತೆ. ಆ ನಂದಿ ಕೂಡ ಕೋಪ ಬಂತು, ಸಿಟ್ಟು ಬಂತು. ಒಂದು ವೇಳೆ ನನ್ನ ಗಂಡ ಇದ್ದರೆ ನಿನಗೆ ಸರಿಯಾದ ಪಾಠ ಕಲಿಸ್ತಾ ಇದ್ದ ಅಂತೇಳಿ ಮತ್ತೆ ಎದುರು ಉತ್ತರವನ್ನು ಕೊಡ್ತಾಳೆ. ಅಬ್ಬು ಅಪ್ಪಾಡು ಉಜಾಡು ಠಾಕೂರ್ ಸೇನಾ ರಹಗಯ. ಈಗ ಅಪ್ಪಾಡು ಅನಕ್ಷರಸ್ಥ, ಉಜಾಡು ಹಳ್ಳಿಯವ, ಠಾಕೂರ್ ಯಾರು ಇವನೇ ಲಾಲ್ಯ ಸಿಂಹ ಠಾಕೂರಿಗೆ ಸಹಿಸ್ಕೊಳ್ಳಿಕ್ಕಾಗಲಿಲ್ಲ. ಉಸ್ಕಿ ಸ್ತ್ರೀ ಏಕ್ ಸಾಧಾರಣ ಜಮೀನ್ದಾರಿಗೆ ಬೇಡಿತಿ, ಇವನ ಹೆಂಡತಿ ಒಬ್ಬ ಸಾಮಾನ್ಯ ಜಮೀನ್ದಾರನ ಹೆಂಡತಿಯಾಗಿದ್ದು. ಜಬ್ ಜೀ ಚಾಪರ ಹಾಲ್ ಸಾಫ್ ಕರ್ಲಿಯ ಕರ್ದಾತ, ಯಾವಾಗಾದ್ರೂ ಸಿಟ್ಟು ಬಂದರೆ ಹೆಂಡತಿಗೆ ಹೊಡಿತಿದ್ದ. ಅದೇ ರೀತಿ ಈಗ ಆ ನಂದಿಗೂ ಸಹಿತ ಅದೇ ರೀತಿ ಟ್ರೀಟ್ ಮಾಡಬೇಕು ಅಂತ ಬಯಸ್ತಾ ಇದ್ದಾನೆ. ಖಡಾ ಊಟಾಕರ ಆ ನಂದಿಗೆ ಓರ್ ಜೋರ್ಸೆ ಫೇಕಿ ಅವ್ರ ಬೋಲಾ ಜಿಸ್ಕಿ ಗುಮಾನ್ ಪರ್ ಭೂಲಿ ಹುಯಿ ಹೋ ಹುಸೇ ಬಿದ್ದೆ ಕುಂಗಾರ್ ತುಮಿ. ಸಿಟ್ಟು ಬಂತು, ಸಿಟ್ಟು ಬಂದಾಗ ಖಡಾ ಅನ್ನೋದಿನ ಖಡಾ ಖಡಾವು ಅಂತಂದರೆ
ಚಪ್ಪಲಿಗಳು ಅಂತ ಕರೀತಾರೆ ಅಥವಾ ಪಾದುಕೆಗಳು ಅಂತ ಕರೀತಾರೆ. ಕಟ್ಟಿಗೆಯಿಂದ ಕಾಡಲ್ಲಿ ಕಟ್ಟಿಗೆಯಿಂದ ಮಾಡಿರುವಂಥ ಚಪ್ಪಲಿಗಳು ಸಾಮಾನ್ಯವಾಗಿ ಸ್ವಾಮೀಜಿಗಳು ಧರಿಸ್ತಾರೆ, ಅದಕ್ಕೆ ಖಡಾವು ಅಂತ ಕರೀತಾರೆ. ಆ ಚಪ್ಪಲಿ ತಗೊಂಡು ಬೀಸಿ ಆ ನಂದಿಗೆ ಕೊಡಿದ್ದಾನೆ. ನೀನು ಯಾರಿಗೆ ಮೇಲೆ ನೀನು ಅಹಂಪಡ ಆಗ್ತೀನಿ, ನನ್ನ ಗಂಡನ ಮೇಲೆ, ನಿನ್ನ ಗಂಡಗೂ ನೋಡ್ಕೊಳ್ತೀನಿ ನಿನಗೂ ನೋಡ್ಕೊಳ್ತೀನಿ ಅಂತೇಳಿ ಸಿಟ್ ಮಾಡಿ ಚಪ್ಪಲಿ ತಗೊಂಡು ಆನಂದಿಗೆ ಜೋರಾಗಿ ಬೀಸ್ತಾನೆ. ಆನಂದಿನ ಹಾಸೆ ಕಡಾವರು ಕೇಸರ್ ಬಚ್ಕಯ ಬರು ಉಂಗ್ಲಿ ಬಡಿ ಉಂಗ್ಲಿಮಿ ಬಡಿ ಚೋಟಾಗಿ ಹೊಡೆದಂಥ ಏಟಿಗೆ ಆಕೆ ಕೈ ಅಡ್ಡ ಇಡ್ತಾಳೆ. ಅಡ್ಡ ಇಡ್ದ ತಕ್ಷಣ ಕೈಗೆ ಹಿಡಿದ್ಬಿಟ್ಟು ಬೆರಳಿಗೆ ಗಾಯ ಆಗುತ್ತೆ. ಬಂದ್ಬಿಡಿ ಕೈ ಅಡ್ಡ ಇಡ್ಲಿ ಅಂತಂದರೆ ಆಕೆಗೆ ನೇರವಾಗಿ ಹೋಗಿ ಆಕೆಗೆ ತಲೆಗೆ ಏಟ್ಬಿಡುವಂಥ ಸಂಭವ ಇತ್ತು. ಕ್ರೋಧಕ್ಕೆ ಮಾರೆ ಹವಾಸೆ ಹಿಡಿದು ಪತ್ತೆಗೆ ಭಾಂತಿ ಕಾಂತಿ ಹೂವಿ ಅಪ್ನೆ ಕಮರೆ ಕಮರೆ ಮೇ ಆಕರ್ ಕಡಿ ಹೋಗಿ ಗಡಗಡ ನಡಕ್ತಾ ಇದ್ದಾಳೆ. ಹೋದು ಸಿಟ್ಟು ಹಿಂದೆ ಸಿಟ್ಟಿನಲ್ಲಿ ಸಿಟ್ಟಿನ ಫಲದಲ್ಲಿ ಗಡಗಡ ನಡಕ್ತಾ ಇದ್ದಾಳೆ ಅಂತ. ಯಾವ ರೀತಿ ಅಂತಂದರೆ ಗಾಳಿ ಜೋರಾಗಿ ಬೀಸಿದಾಗ ಮರದ ಎಲೆಗಳು ಯಾವ ರೀತಿ ಅಲ್ಗಡ್ತಿರ್ತಾಳೆ ಆ ರೀತಿಯಾಗಿ ಗಡಗಡ ನಡಕ್ತಾ ಇದ್ದು ನಡ್ಕೊಂತ ತನ್ನ ರೂಮಲ್ಲಿ ಹೋಗಿ ನಿಂತ್ಕೊಂಡ್ಬಿಡ್ತಾಳೆ. ಸ್ತ್ರೀಕ ಬಲ್ಲ ಅವ್ರ ಸಾಹಸ ನಾನು ಅವ್ರ ಮರ್ಯಾದ ಪತಿತ ಕರೆ. ಒಬ್ಬ ಸ್ತ್ರೀಯ ಶಕ್ತಿ ಸಾಹಸ ಮಾನ ಮರ್ಯಾದಿದೆಯಲ್ಲ ಅದು ಪತಿ ಇರುವವರೆಗೆ ಅಂತ. ಅಲ್ಲಿವರೆಗೆ ಆಕೆ ತನ್ನ ಪತಿ ಇರುವವರೆಗೆ ಆಕೆ ತಾಳ್ಕೊಡ್ತಾಳೆ ಅಂತ. ಎಷ್ಟೊಂದು ತಾಳ್ಕೊಡ್ತಂದ್ರೆ ಅಷ್ಟೇ ಆಕೆ. ಅದಕ್ಕೆ ಸ್ತ್ರೀಗೆ ಸಹನ ಶಕ್ತಿ, ಭೂಮಿಗಿರುವಂಥ ಸಾರಿ ಇದೆಯಲ್ಲ ಆಕೆಗೂ ಸಹನ ಶಕ್ತಿ ಅಂತ ಕರೆದಿದ್ದು. ಉಸಿ ಅಪ್ನೇ ಪತಿಗೆ ಬಲ್ಲ ಪುರುಷತ್ವ ಕಮಾಡುವಂತಹೇ ಆಕೆಗೆ ತನ್ನ ಗಂಡ ಹೇಗಿದ್ರೂ ಶ್ರೇಷ್ಠ, ನನ್ನ ಗಂಡನೇ ಶ್ರೇಷ್ಠ ಅಂತ ಭಾವಿಸ್ತಾಳೆ. ಅವ್ರಿಗ ಬಗ್ಗೆ ಎಂದೂ ಚೆನ್ನಾಗಿದ್ರು ತನ್ನ ಗಂಡನೇ ಶ್ರೇಷ್ಠ ಅಂತ ತಿಳ್ಕೊಳ್ತಾಳೆ. ಆನಂದಿ ಕುಂಕ ಕೂಟ್ ಪಿಕರ್ ಹಗೈ ಆನಂದಿ ಕುಂಕ ಕೂಟ್ ಇದು ಮುಹಾವರಿಕೆ ಅರ್ಥ ಇದೆ. ಕುಂಕ ಕೂನ್ ಅಂತಂದರೆ ರಕ್ತ, ಗೂಂಡ್ ಅಂತಂದರೆ ಹನಿ, ರಕ್ತದ ಹನಿ ಕುಡಿದು ಅಂದರೆ ಆಕೆ ಆ ರೀತಿ ಸಹಿಸಿಕೊಂಡ್ಳು ಅಂತ. ಕ್ರೋಧ ಬಂದಾಗ ಯಾವ ರೀತಿ ಇರ್ತಾರೆ ಮನುಷ್ಯರಂತಂದರೆ ಏನೇ ಇದು ಬಂದ್ರೂ ಸಹಿಸಿಕೊಳ್ಳುವಷ್ಟು ಇದಿರಬೇಕು ಅಂತ. ಅಷ್ಟೊಂದು ಸಹಿಸಿಕೊಳ್ಳೋದಕ್ಕೆ ಕೂನ್ಕ ಕೂನ್ ಪೀಕರ್ ರಹೆಗೈ ಅಂತ ಅಂದರೆ ನೋವನ್ನು ತಡೆದು ಆಕೆ ಸಹಿಸಿಕೊಂಡ್ಳು. ಶ್ರೀಕಾಂತ್ ಸಿಂಹ ಶನಿವಾರ ಮುಖರ ಆಯಾ ಕರ್ತೈತಿ. ಈ ಮಹಾಶಯ ಯಾರು ಗಂಡ ಶ್ರೀಕಾಂತ್ ಸಿಂಹ ಯಾವಾಗ ಬರ್ತಿದ್ದ ಮನೆಗೆ? ವಾರಕ್ಕೆ ಒಂದು ಸಲ ಮಾತ್ರ ಬರ್ತಾ ಇದ್ದ, ಬೇರೆ ಊರಲ್ಲಿ ಕೆಲಸ ಮಾಡ್ತಾ ಇದ್ದ. ಶನಿವಾರಕ್ಕೊಂದ್ಸಲ, ಶನಿವಾರ ರಾತ್ರಿ ಸಮಯದಲ್ಲಿ ಬರ್ತಾ ಇದ್ದ, ಸಂಡೇ ಇತ್ತು ಮತ್ತು ಮಂಡೇಗೆ ಮತ್ತೆ ಹೋಗಿ ಅಲ್ಲಿ ಜಾಬ್ ಮಾಡು. ಶನಿವಾರಕ್ಕೊಂದ್ಸಲ ಬರ್ತಾ ಇದ್ದ. ಬೃಹಸ್ಪತಿ ಕೋ ಏ ಘಟನಾ ಹೋಯಿ. ಈ ಘಟನೆ ನಡೆದಿದ್ದು ಯಾವಾಗೆ? ಬೃಹಸ್ಪತಿ, ಬೃಹಸ್ಪತಿ ಅಂದರೆ ಬುಧವಾರ. ಈ ಘಟನೆ ನಡೆದಿದ್ದು ಬುಧವಾರ. ಇತ ಬರುವುದು ಶ್ರೀಕಂಠ ಸಿಂಹ, ಬರುವುದು ಶನಿವಾರ. ದೋ ದಿನ ಕಾಣದೆ ಕೋಪವನ್ನೇ ಎರಡು ದಿನಗಳವರೆಗೆ ಆಗಿಯೇ ಅದೇ ಕೋಪದಲ್ಲಿದ್ದು ನನ್ನ ಗಂಡ ಯಾವಾಗ ಬರ್ತಾನೆ ಈ ಮಾಹಿತಿ ನಾನು ಯಾವಾಗ ಕಲಿಸ್ಬೇಕು ಅವನಿಗೆ ಯಾವಾಗ ಬುದ್ಧಿ ಕಲಿಸ್ಬೇಕು ಇದೇ ಕೋಪದಲ್ಲಿ ಆಕೆ ಇದ್ಲು. ನಾಲ್ಕು ಕಾಯ ಪಿಯಾವಿ ಬಾಟ್ ತೆಗ್ತೀರಹಿ. ಎರಡು ದಿನಗಳವರೆಗೆ ಊಟನೂ ಮಾಡಿಲ್ಲ, ನಾ ಕಾಯ ನಾ ಪಿಯ ಊಟನೂ ಮಾಡಿಲ್ಲ, ನೀರು ಕುಡಲಾರ್ದೆ ಶ್ರೀಕಂಠ ಸಿಂಹ ಬರ್ತ ಬಾಟ್ ಅಂದರೆ ಅವನ ದಾರಿಯನ್ನು ಕಾಯ್ತಾ ಇದ್ದು ನಿರೀಕ್ಷೆ ಮಾಡ್ತೀನಿ ಇವತ್ತು ಬರ್ತೇನೆ ನಾಳೆ ಬರ್ತಾನೆ ಅಂತೇಳಿ ದಾರಿ ಕಾಯ್ಕೊಂತ ಆಕೆ ಕೂತ್ಕೊಂಡಿದ್ದು ಎರಡು ದಿನಗಳವರೆಗೆ. ಅಂತಿಮ ಶನಿವಾರ ಹೋಗುವೋ ನಿಯಮನ ಕೂಲ್ ಸಂಧ್ಯಾ ಸಮಯ ಪರ ಆಯೆ ಅವರು ಬಹಾರ್ ಅಂಬೇಡ್ಕರ್ ಕುಚ್ಚು ಇದರ ಉದ್ದಕ್ಕೆ ಬಾತೇ ಕುಚ್ಚು ದೇಶ ಕಾಲ ಸಂಬಂಧಿ ಸಮಾಚಾರ ತಥಾ ಕುಚ್ಚು ನಯೇ ಮುಖದ್ದಮೆ ಆದಿಕ್ಕೆ ಚರ್ಚಾ ಕರ್ಮೇ ಲಗೆ. ಶನಿವಾರ ಮನೆಗೆ ಬಂದ, ಬಂದಮೇಲೆ ಸೀದ ಮನೆ ಒಳಗಡೆ ಬಂದಿಲ್ಲ, ಮನೆ ಹೊರಗಡೆ ಕೂತ್ಕೊಂಡು ಫ್ರೆಂಡ್ಸ್ ಬಂದಿದ್ದರು ಅವ್ರ ಜೊತೆ ಚರ್ಚೆ ಮಾಡ್ಕೊಂತ ಕಾಲಹಡ್ಡೆ ಒಳಗಿಂದ ಇದರ ಉದ್ದಕ್ಕೆ ಬಾತೆ ಸುದ್ದಿಗಳನ್ನು ಮಾತಾಡ್ಕೊಂತ ದೇಶದ ಬಗ್ಗೆ ಏನೇನು ನಡೀತಾ ಇದೆ ಏನೇನಿಲ್ಲ ಸಂಬಂಧಪಟ್ಟಂಗೆ ಮಾತುಕತೆ ಆಡ್ತಾ ಹೊರಗಡೆಯೇ ಕೂತ್ಕೊಂಡಿದ್ದಾನೆ, ಮನೆ ಒಳಗಡೆ ಮಾತ್ರ ಬಂದೇ ಇಲ್ಲ. ಏ ವಾರ್ತಾಲಾಪ 10 ಬಜೆ ರಾತ ಹೋತಾರ. ಎಲ್ಲಿವರೆಗೆ? ಸಂಧ್ಯಾ ಸಾಯಂಕಾಲ ಬಂದಿದ್ದಾನೆ, 10 ಗಂಟೆವರೆಗೆ ಮನೆ ಒಳಗಡೆ ಕೂತ್ಕೊಂಡೇನೆ ಹರಟೆ ಬರ್ತಿದ್ದಾನೆ.
मन बंद हिंडे मतडसली सहित बंद गांव के बदु पुरुषों को इन बातों में ऐसा आनंद मिलता था कि खाने पीने को भी शुद्धि ना रहती थी। हल्ली शुद्धि हचकों कूतरे हत गंटे हनर गंटे गोदी अदे रीति इूड़ा ऊरी जो कूतकारी जो कूतकाने टाइम एस्टाते नोड़े अदे रीति कूतकाने श्रीकंठ को पिंडाचर मुश्किल हो जाता था। ये दो तीन घंटे आनंदी ने बड़े कष्ट से काटे। श्रीकंठ सिंह और भोग्री हेल्ली आगता अदे रीति और मतलब मूर्स भाला कष्ट समय कल्ता पंचायत कोलू तम तम मन के हूँ ऐकांत आते लाल बिहारी ऐकांत आयो आव लाल बिहारी होगी श्रीकंठन हेतने ऐन भैया आप जरा बाबी को समझा दीजिएगा अन्ना नीनु स्वल्प अच्छी समझायसु अथवा तिलसी हेडु ऐन कि मुँह संभाल कर बातचीत किया करे नहीं तो एक दिन आनंद हो जाएगा नालिगे बिगी हिड़ अथवा योचिसि मातनाडुदनु कलि अंत इल्लंद्रे वंदल अनर्थ आगुत्ते नोडु अंत लाल बिहारी सिंह लाल बिहारी सिंह श्रीकंठन हर हमें इन आनंद ऐन अद्कि बिफोर लाल बिहारी सिंह होगी अण्डन हर हेतर बीनी माधव सिंह ने बेटी की ओर साक्षी दी। मुँह बहु बेटियों का यह स्वभाव अच्छा नहीं कि मर्दों के मुँह लगे। अदे समय बीनी माधव सिंह ते मगन वकलत्तु वैसी ಹೌದು ಮಕ್ಕಳು ಹೆಣ್ಣು ಮಕ್ಕಳು ಮತ್ತೆ ಸೊಸೆಯಂದಿರು ಪುರುಷರ ಬಾಯಿಗೆ ಅಡ್ಡ ಬರಬಾರ್ದು ಅಂದರೆ ಅವರಿಗೆ ಅಡ್ಡ ಬರಬಾರ್ದು ಅವ್ರು ಏನು ಮಾಡಿದ್ರು ಸುಮ್ಮನೆ ಇರಬೇಕು ಅಂತೇಳಿ ತಿಳಿಸಿ ಹೇಳು ಅಂತೇಳಿ ತನ್ನ ಮಗ ಮಾಡಿದ ತಪ್ಪನ್ನು ತಂದೆ ಸಮರ್ಥಿಸಿಕೊಳ್ತಾ ಇದ್ದಾನೆ। लाल बिहारी वो बड़े घर की बेटी है तो हम भी कोई कुर्मी का नहीं है। श्रीकंठ ने चिंतित स्वर में पूछा आखिर क्या बात हुई। लाल बिहारी ने आके दौड़ मन मगे नावन कड़मे अल ना कड़मे बड़ूर अति कड़ू केस कूली अलगड़ा ना अंत को श्रीकंठ ऐनकते अदर बे विवर है। लाल बिहारी ने कहा कुछ भी नहीं आप ही आप उलझ पड़ी मैके के सामने हम लोगों को कुछ समझते ही नहीं आके तन तवर मन मुझे नम्बेल बेस्ट अंतिता तन तवर मन ग्रेट नमने कीड़ू अंत तक अंत श्रीकंठ खापी कर आनंद के पास गए। वो भरी बैठी थी ये हजरत भी कुछ तीखे थे। आनंदी ने पूछा चित्त तो प्रसन्न है। श्रीकंठ सिंह अड़े कोणे ऊटमे ऊटमी तूमे आनंदी कूतकाले मुनक इवन तीख अरे आकड़ता नाने आकड़ मारे कूतकोता इवन एक मारे कूतकू आड़ ಕೊನೆಗೆ ಆನಂದಿನ ಕೇತಳೆ ಆನಂದಿನ ಪೂಜ ಚಿತ್ತಾತ ಪ್ರಸನ್ನೆ ಬಂದ ಕೇತಳೆ ಅಕ್ಕಿನ ಕೊನೆಗೆ ಆರಾಮಾಗಿದ್ದೀರಾ ಅಂತ ಅಕ್ಕಿನೇ ಗಂಡಿಗೆ ಪ್ರಶ್ನೆ ಕೇತಳೆ ಶ್ರೀಕಂಠ ಬೋಲಿ ಬಹುತ್ ಪ್ರಸನ್ನ ಹೇ ಪರ್ ತುಮ್ನೆ ಆಜ್ಕಲ್ ಘರ್ ಮೇ ಕ್ಯಾ ಉಪದ್ರವ ಮಚಾ ರಖಾ ಹೇ ನಾನಂತೂ ಆರಾಮಾಗಿ ಫಸ್ಟ್ ಕ್ಲಾಸ್ ಇದ್ದೀನಿ ಆದರೆ ನೀನೇನ್ ಮನೆಗೆ ದೊಡ್ಡ ಉಪದ್ರವ ತೊಂದರೆ ಮಾಡ್ತಾ ಇದ್ದೀಯ ಅಂತೆ ತನ್ನ ಯಾರ್ಯಾರಿಗೂ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಅಂತೆ ಏನು ಈ ರೀತಿ ಮಾತಾಡ್ತಾ ಇದ್ದೀಯ ಅಂತೆ ಅಂತೇಳಿ ಪ್ರಶ್ನೆ ಕೇಳ್ತಾನೆ। ಆನಂದಿಕೆ ತೋರಿಯಾ ಪರ್ ಬರು ಪಡ್ ಗಯೇ ಜ ಜುಜಲಾ ಹಟ್ಟಿಗೆ ಮಾರೆ ಬದಲ್ ಮೇ ಜ್ವಾಲಾ ಸೀದಾ ಗುಡ್ಡಿ ಬೋಲಿ ಜಿಸ್ನೇ ತುಮ್ಸೆ ಈ ಆಗ ಲಗಾಯಿ ಹೇ ಉಸೇ ಪಾವು ಮುಂ ಜುಲಸ್ ದೂ ಯಾರು ನಿಮಗೆ ಈ ಮಾತನ್ನು ಹೇಳಿದರೆ ಅವನ ಪಾವು ಮುಂ ಜುಲಸ್ ದೂ ಕೈಕಾಲು ಮುದ್ದು ಮುಖ ತೊಡೆದು ಕುಡಿತೀನಿ ಅಂತೇಳಿ ಹೇಳ್ತಾರೆ। ಪ್ರತ್ಯುತ್ತರವಾಗಿ ಯಾರಿ ಮಾತಿನ ಇಲ್ಲ ಸಲದ ಆರೋಪಿಸಿದರೆ ಅವರು ಕೈಕಾಲಿಗೆ ಮುದ್ದು
मुख जोड़ती थी उपद। श्रीकंठ इतनी गर्म क्यों होती हो, बात तो कहो। अस्टंद क्रोध याक आगतिया नान कस्टे उत्तर को साकु अस्टंद याक चिंता अंत मेलुधन श्रीकंठ आनंदी के हेत। आनंदी क्या कहूँ, ये मेरे भाग्य का फेरा है। ऐन ना मन बार दुड मन नानी बंद अनुभवपड़ू अनुभवता नहीं तो गवार छोकरा इलाे गवार हलियवा हूग जिसको चपरासगिरी करने का भी शौर नहीं दुड़ी अंत बुद्धि चपरासगिरी वाचमन केस अदूं बुद्धि मुझे खड़ा मुझे मा मार्कर योन अकड़द नन के चपल रीति एग्राड़ मत निन्त्र बंद नन विरुद्ध कंप्लेंटे नहीं क्या। श्रीकंठ सब हाथ साफ साफ हो तो मानूस हेद्रे गे कंप्लेंट हेतिया लाल बिहार कंप्लेंट हेतने यार नंबर ऐन विवर साफ साफ अरे विवर तलिसद्रे अर्थ आगते मुझे तो कुछ पता नहीं नन हर ऐनू गारकसल बर्ती ऐन विवर तलू। आनंदी परसों तुम्हारे लाडले भाई ने मुझसे मांस पकाने को कहा। मन्ने निम तम्म लाडले अंदरे मुद्दीन तम्म एर गुप्पी गुप्पी मरे तु अदर मांस मांस पकाने अड़के को घी हंडी में पाव वर्ष अधिक नाता तुप स्वल्पाने जास्ती वो सब मैने मांस पेंट आ गया अल नानु मांसदे हाकि अड़के मांस चेनाली अंत जब वो खाने बैठा तो कहने लगा दाल में घी क्यों नहीं है। ऊटमी कुतक ऊट में कुतक बड़े तुप याकुप इंडी अंत क बस इसी पर मैं मेरे मैके को बुरा भला कहने लगा मुझसे नाना रहा गया अस्टे नं तवर मन बे इलाद मतलब प्रारंभम नन के कोप बंद मुझसे रहना गया नड़ेक आगे मैने कहा कि वहाँ इतना घी तो नाई कहा खा जाते हैं और किसी को जान भी नहीं पड़ता ना मिले नमने इष्ट तुप नम केस कूली आड़े तुम्हारे नमे गल अस्ट तुप नमने नानिष्टे बस इतनी बात पर इस अन्याय ने मुझ पर खड़ाओ फेंक मारी इष्टी नमेले खड़ाओ पाद पादुके अथवा चपल बीजे वर्द यदि हाथ से ना रोक रोक लो तो सिर फट जाए नोड़ बेलो ऐसी अंत तोर्ता उसी से पूछो मैंने जो कुछ कहा वो सचया जोड़े होगी की नानदेल सत्यना तो सुना होगी की विवर नड़दन वस्तार श्रीकंठ के आंखे लाल हो गई यपल बढ़ाने अति गु हिंडी गु श्रीकंठन कण्डू के अंदर क्रोध शक्ति बर के प्रारंभ आगते बोले यहाँ तक होगा इस छोकरे का ये साहस इलीवरे बंदो इलीवरी मुंदरदन मन केस इलीवरी मुंदना आनंदी स्त्रियों के स्वभावानुसार मन इतने आनंदी अड़ल के प्रारंभ मे क्योंकि आंसुओं की पलकोप रहते हैं हम कणीर पलकोपे अरे रेपेल रेपेलीन तक अड़ल के प्रारंभ में हेणु मकल बे पलकोप रेपेल तक अड़ल के प्रारंभ में श्रीकंठ बड़े धैर्यवान शांत पुरुषे आगे श्रीकंठ धैर्यवंत जो शांत पुरुष अंत यहाँ केस योचस्त वे ताकि अद्वान शांत पुरुष उन्हें कदाचित ही कभी क्रोध आता स्त्रियों के आंसू पुरुष की क्रोध अग्नि बड़ा
भड़काने के तेल काम देते हैं सिट्टु बरता ऐन अन्स्ता हेण्णु मक्कळ कण्णीर अदु यावत्तु केलस माडुत्ते अंद्रे बेंकियल्लि तुप्प हाकिद्रे ऐनागुत्ते इन्नु दग दगिसुत्ते अदे रीति हेण्णु मक्कळु अळ्ता इद्रे कण्णल्लि कोप बरुत्ते ಅಕ್ಕ ಹೇಳ್ತಾ ಇದ್ದಾರೆ ಕೋಪ ಜಾಸ್ತಿ ಬರ್ತಾನೆ ಇದೆ ರಾತ್ರಿ ಕರ್ವಡೆ ಬದಲ್ದೇ ರಾತ್ರಿ ಎಲ್ಲ ಮಲಗಿದ್ದಾನೆ ನಿದ್ದೆ ಬರ್ತಾ ಇಲ್ಲ ಈ ಕಡೆ ಮಲಗ್ತಾನೆ ಈ ಕಡೆ ಮಲಗ್ತಾನೆ ಈ ಕಡೆ ಮಲಗ್ತಾನೆ ನಿದ್ದೆನೇ ಬರ್ತಾ ಇಲ್ಲ ಏನು ಮಾಡ್ಬೇಕು ಏನಿಲ್ಲ ದಿಕ್ಕು ತೋರಿಸ್ತಾ ಇಲ್ಲ ಉದ್ವಿಗ್ನತೆಗೆ ಕಾರಣ ಫಲಕ್ತ ನಹಿ ಜಪ್ಪಿ ಉದ್ವಿಗ್ನತೆ ಇದೆ ಶಾಂತ ಮನಸ್ಸಿಲ್ಲ ಹೆಂಡತಿ ಹೊಡೆದಿದ್ದಾನೆ ಅದರ ಬಗ್ಗೆ ಎಲ್ಲ ಯೋಚನೆ ಮಾಡಿ ರಾತ್ರಿ ಅವನಿಗೆ ನಿದ್ದೆನೇ ಬಂದಿಲ್ಲ प्रातः काल अपने बाप के पास जाकर बोले दादा अब इस घर में मेरा निभाना होगा। प्रातः काल बड़े के दो सीधे तंदे हत्र उठाने दादा अब इस घर में मेरा निभाना होगा अप्पा ईगा नानो ई मने ले लेके अंगे आगू दिल्ला ई मने ले ना निश्चित नहीं थे ई मने रूप देखा गला नानो बेरे ओंगुतिनी ई मातनो ಶ್ರೀಕಂಠ ಸಿಂಹ ಹೇಳ್ತಾ ಇದ್ದಾನೆ ಹಳ್ಳಿಯಲ್ಲಿ ಯಾರಾದರೂ ಜಗಳ ಆಡಿದ್ರೆ ಬೇರೆ ಬೇರೆ ಆಗ್ತಾ ಇದ್ರೆ ಅವನಿಗೆ ಬುದ್ಧಿ ಹೇಳ್ತಾ ಇದ್ದ ಶ್ರೀಕಂಠ ಸಿಂಹ ಈಗ ಬುದ್ಧಿ ಹೇಳುವವನೆ ಈಗ ಅವನೇ ಮನೆ ಬಿಟ್ಟು ಬೇರೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾನೆ ಕಾಣ ತನ್ನ ಹೆಂಡತಿಗೆ ಆದಂತ ಅವಮಾನ ತಾಳ್ಕೊಳ್ಳದೆ ಬೇರೆ ಕಡೆಗೆ ನಾನು ಹೋಗ್ತೀನಿ ಅಂತ ಹೇಳಿ ತಂದೆ ಹತ್ರ ಹೋಗಿ ಹೇಳ್ತಾನೆ ಇಷ್ಟರ ಆಕೆ ವಿದ್ರೋಹಪೂರ್ಣ ಬಾತೆ ಕೈನೆ ಪರ ಶ್ರೀಕಂಠನೆ ಕಿತ್ತಿನ ಈ ಬಾರ ಅವನೇ ಕೈ ಮಿತ್ರಕ್ಕೂ ಆಡೆ ಹಾತೋ लिया था परंतु दुर्भाग्य आज उन्हें स्वयं वे ही बातें अपने मुंह से कहनी पड़ी दूसरों को उपदेश देना भी कितना सहज है नबरी के बुद्धिवाद हेड़ो तो बहुत ईजी आदरे आ बुद्धिवाद हेड़ मेले भाषण मादल ईजी आगे अतन जीवन अलव बहुत कष्ट इवन हेल्थ फ्रेंड्स ये आ रीति माबेड़ मन बेबेड़ ते तुम दूर आगबेड़ ಈಗ ಅವನೇ ತನ್ನ ತಂದೆಯಿಂದ ದೂರ ಆಗಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ ಈಸ್ತರ ಆಕೆ ವಿದ್ರೋಹಪೂರ್ಣ ಬಾತೆ ಕಹಿನೆ ಪರ ಶ್ರೀಕಂಠನಿಗೆ ಇತನಿ ಬಾರ್ ಎಷ್ಟೋ ಸಲ ಯೋಚಿಸಿ ನಿರ್ಧಾರಕ್ಕೆ ಬಂದಿದ್ದ ಅಂತ ಬೇನಿ ಮಾಧವ ಸಿಂಹ ಗಬ್ರಾವಟೆ ಅವ್ರ ಬೋಲಿ ಕಿವು ಆಶ್ಚರ್ಯ ಆಯಿತು ತಂದೆಗೆ ಏನಾಯಿತು ಯಾಕೆ ಯಾಕೆ ಮನೆ ಬಿಟ್ಟು ಹೋಗ್ತಾ ಇದ್ದೀಯ ಶ್ರೀಕಂಠ इसलिए कि मुझे भी अपनी मान प्रतिष्ठा का कुछ विचार है ननगू मान मर्याद प्रतिष्ठा अदे ना बेरे कड़े होती इतने ना मान प्रतिष्ठे मण पाल आपके घर में अब अन्याय और हटक प्रकोप हो रहा है नि मन अन्याय आगता है हठ जास्ती आगता है प्रकोप आगता है अद सहसकोलिक आगे जिनको बड़ों का आदर सम्मान करना चाहिए वे उनके सिर चढ़ते हैं यार वो हिरियर गौरवो हिरियर मातन केळबेकागित्तु अवरे हिरियर कीड़ी का यार लाल बिहारी सिंह लाल बिहारी सिंह अतिगे मर्याद को अंत तंदे हर हेतने परं दुर्भाग्य आज उन्हें स्वयं में ही बातें अपने मुँह से आपके घर में अब अन्याय और हट का प्रकोप हो रहा है जिनको बड़ों का आदर सम्मान करना चाहिए वे उनके सिर चढ़ते हैं मैं दूसरों का नौकर ठहरा घर पर रहता नहीं नान मन मन यारिगू नौकर ऐनप मन अंत नानु सोमवार हे शनिवार बर्ती मन ऐन मन के गली अन्याय अदे ना मन मिले आगोद ये मेरे पीछे स्त्रियों पर खड़ा हुआ और जूतों को गोचर होती है ना इला ना हिंदी मेले खड़ा हूँ पादुके चप्पल जूतो चप्पल बढ़ता कड़ी बात तक चिंता नहीं बैदू कूड़ा पर्वा हिरीयर की अवमान मतलब चुनाव अब नमें सरी का कोई एक ही दो कहले ಏನು ಪರವಾಗಿಲ್ಲ ಆದರೆ ಮಹತಕ್ ಮೈ ಸಾಸಕ್ತಾ ಹೂ ಕಿಂತು ಏ ಕದಾಪಿ ನಹಿ ಹೋ ಸಕ್ತಾ ಕಿ ಮೇರೇ ಉಪರ್ ಲಾದ ಪೂಸೆ ಪಡೆ ಅವ್ರ ಮೈ ದಮ್ ನಾ ಮಾರು ಈಗ ಅವನು ನನ್ನ ಹೆಂಡತಿಗೆ ಚಪ್ಪಲಿ
ತಗೊಂಡೋಗ್ಲಿಕ್ಕೆ ಒಂದು ವೇಳೆ ನಾನು ಸುಮ್ಮನೆ ಇದ್ದು ಅಂತಂದರೆ ನಾಳೆ ನನ್ನ ಕೂಡ ಇದೇ ರೀತಿ ನನ್ನ ಹೆಂಡತಿ ಕೊಡೋದಕ್ಕೆ ಹೊಡಲಿಕ್ಕೆ ಬರ್ತಾನೆ. ಅದಕ್ಕೆ ನಾನು ಈ ಮನೆಯಲ್ಲಿ ಇನ್ಮೇಲೆ ಇರುವುದಿಲ್ಲ. ಬೇನಿ ಮಾಧವ ಸಿಂಹಕ್ಕೂ ಜವಾಬ್ದಾರ ದೇಶಕ್ಕೆ ಬೇನಿ ಮಾಧವ ಸಿಂಹಗೆ ಏನು ಹೇಳಲಿಕ್ಕೆ ಸಹ ಆಗಲಿಲ್ಲ. ತಪ್ಪು ಲಾಲ್ ನರಸಿಂಹ ಮಾಡಿದ್ದಾನೆ, ಇವನು ಅವನ ಒತ್ತ ತೋರಿಸಿದ್ದಾನೆ. ಅದಕ್ಕೆ ಏನು ಮಾಡಲಿಕ್ಕೆ ಮಾತಾಡಲಿಕ್ಕೆ ನಿಮಗೆ ಆಗ್ತಾ ಇಲ್ಲ. ಆಕೆ ಆಶಾವಾಸಿ ಐಸಾ ಶ್ರೀಕಂಠ ಸದೈ ಉಂಟ ಆದ್ರೆ ಕರ್ತೈತಿ ಉನ್ಕೆ ಐಸೆ ದೇವರ್ ದೇಕರ್ ಕೂಡ ಠಾಕೂರ್ ಅವಗ್ರಹಣಯ. ಅವನು ಮಗನ ಮಾತು ಕೇಳಿ ಅವಕ್ಕಾಗ್ಬಿಡ್ತಾನೆ, ಅವನ ಗಂಟಲಿಂದ ಮಾತುಗಳೇ ಬರುವುದಿಲ್ಲ, ಅವಕ್ಕಾಗ್ಬಿಡ್ತಾನೆ. ಕೇವಲ ಇತನಾಗಿ ಬೋಲ ಬೇಟ ತುಂ ಬುದ್ಧಿಮಾನ್ ಹೋಕರ್ ಐಸಿ ಬಾತೆ ಕರ್ತೀಯೋ. ಕೇವಲ ಒಂದೇ ಮಾತು ಹೇಳ್ತಾನೆ, ಮಗ ನೀನು ಬುದ್ಧಿವಂತನಾಗಿ ಈ ರೀತಿ ಮಾತಾಡ್ತೀಯ ಅಂತೇಳಿ ಇಷ್ಟೇ ಮಾತಾಡ್ತಾನೆ. ಸ್ತ್ರೀಯ ಐಸ್ತರ ಕರ್ಕ ನಾಶ ಕರ್ತೈತಿ, ಹೇ ಸ್ತ್ರೀಯರು ಈ ರೀತಿ ಮಾಡಿ ಮನೆಯನ್ನು ನಾಶ ಮಾಡ್ತಾರೆ, ಸ್ತ್ರೀಯರ ಮಾತನ್ನು ಕೇಳಕ್ಕೆ ಹೋಗಬೇಡ. ಉನ್ಕೋ ಬಹು ಶಿರ್ಚಣಾಚನಿ, ಅವರನ್ನು ಮೇಲಿರಿಸಿ ತಲೆ ಮೇಲೆ ಏರಿಸುವುದು, ಅವರಿಗೆ ಜಾಸ್ತಿ ಇದು ಕೊಡುವುದು ಒಳ್ಳೆಯದಲ್ಲ. ಅವರನ್ನು ಎಷ್ಟು ಇದರಲ್ಲಿ ಇಟ್ಕೋಬೇಕು ಅಷ್ಟೇ ಕಂಟ್ರೋಲ್ ಇಟ್ಕೋಬೇಕು. ನೀನು ಹೆಂಡತಿ ಮಾತು ಕೇಳ್ತಾ ಇದ್ದೀಯಾ ಅಂತ ಹೇಳ್ತೇನೆ. ಶ್ರೀಕಾಂಡ್ ಇತನಾಮಯ ಜಾತಾನು ಆಕೆ ಆಶೀರ್ವಾದಿಸಿ ಐಸಾ ಮೂರ್ಖ ನೀಯೂ. ನನಗೆ ಗೊತ್ತಿದೆ ನಿಮ್ಮ ಆಶೀರ್ವಾದದಿಂದ ಅಷ್ಟು ಮೂರ್ಖ ಇಲ್ಲ ನಾನು, ನಾನು ಬುದ್ಧಿವಂತ ಇದ್ದೀನಿ, ನಾನು ಕೂಡ ಗ್ರ್ಯಾಜುಯೇಟ್ ಇದ್ದೀನಿ. ಆ ಸ್ವಯಂ ಜಾತೆ ಹೇಗೆ ಮೇರೆ ಸಮಜಾನೆ ಬುಝಾನೆ ಸೇ ಇಸ್ ಗಾಮೆ ಕೈ ಘರ ಸಂಬಾಲ್ ಗೈ. ನಾನು ಎಷ್ಟು ಬುದ್ಧಿವಂತ ಇದೆ ನನಗೆ ಗೊತ್ತಿದೆ. ನನ್ನ ಮಾತನ್ನು ಕೇಳಿದಂಥ ಜನರು ಬೇರೆ ಯಾವುದನ್ನು ಬಿಟ್ಟು ಒಂದಾಗಿ ಜೀವಿಸ್ತಾ ಇದ್ದಾರೆ ಇದೇ ಊರಲ್ಲಿ, ನನಗೆ ಗೊತ್ತಿದೆ. ಪರ ಜಸ್ ಸ್ತ್ರೀಕ ಮಾನ್ ಪ್ರತಿಷ್ಠಾಕ ಈಶ್ವರ್ಕ ದರ್ಬಾರ್ ಮೇ ಉತ್ತರ ದಾತು ಉಸ್ಕೆ ಪ್ರತಿ ಐಸಾ ಪೂರ್ ಅನ್ಯಾಯ ಅವರು ಪಶುವತ ವ್ಯವಹಾರ ಮುಜೆ ಅಸಹ್ಯ ಹೇ. ಇಲ್ಲಿ ಸ್ತ್ರೀಯರನ್ನು ಗೌರವಿಸಲಾಗುತ್ತಿದೆ, ಅಲ್ಲಿ ದೇವತೆಗಳು ಅವತರಿಸ್ತಾರೆ ಅಂತಿದೆ, ಎಲ್ಲಿ ಸ್ತ್ರೀಯರಿಗೆ ಅವಮಾನ ಆಗುತ್ತೆ ನಾನು ಅಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ, ಇದು ನನಗೆ ಗೊತ್ತಿದೆ. ಇಂಥ ಮನೇಲಿ ಇರಲಿಕ್ಕೆ ನನಗೆ ಅಸಹ್ಯ ಅಂತ ಹೇಳ್ತಾನೆ. ಆ ಸತ್ಸಮಾನಿಯೇ ಮೇರೆಲಿಯೇ ಹೀ ಕೊಚ್ಚು ಕಮ್ಮಿ ಹೇಗೆ ಲಾಭ್ಯಾರಿ ಕೋ ಕೊಚ್ಚು ದಂಡ ನೆಗಿದೇತ. ನಾನು ಲಾಭ್ಯಾರಿಗೆ ಯಾವುದೇ ರೀತಿಯಾದ ದಂಡ ಕೊಡುವುದಿಲ್ಲ, ಪನಿಷ್ಮೆಂಟ್ ಕೊಡುವುದಿಲ್ಲ, ಅವನಿಗೆ ಏನು ಹೇಳುವುದಿಲ್ಲ. ಅವನೇ ಈ ಮನೆಯಲ್ಲಿ ಇರಲಿ, ನಾನೇ ಮನೆ ಬಿಟ್ಟು ಹೊರಗಡೆ ಹೋಗ್ತೀನಿ. ಆ ಬೇನಿ ಮಾಧವ ಸಿಂಹ ಬಿ ಗರ್ಭಾಯೇ, ಬೇನಿ ಮಾಧವ ಸಿಂಹ ಕೂಡ ಈಗ ಗರ್ಭಾಯ ಅಂದರೆ ಅವನಿಗೂ ಸಹಿತ ಮಾತಾಡಲಿಕ್ಕೆ ಅವಸರ ಬಂತು. ಅವನೇನು ಹೇಳ್ತಾನೆ, ಐಸಿ ಬಾತಿ ಅವ್ರನ್ನ ಸುಂಚಕ್ಕೆ ಓದೇ ಲಾಲ್ ಬಿಹಾರಿ ಮಾಲ ಬಾರಿ ಹೇ. ಅವನು ಬೇರೆ ಯಾರೂ ಅಲ್ಲ, ನಿನ್ನ ತಮ್ಮನೇ ಒಡ ಹುಟ್ಟಿದ್ದವನು, ಅವನಿಗೆ ಬಿಟ್ಟು ನೀ ಹೆಂಗೆ ಹೋಗ್ತೀಯಾ. ಉಸಿಸೆ ಜಬ್ ಕಬಿ ಬೂರ್ಚು ಕುಹು ಹೋ ಉಸ್ಕೆ ಕಾನ್ ಪಕ್ಕಡೋ ಲೇಕಿನ್. ಅವನಿಂದ ಏನಾದರೂ ತಪ್ಪಾಗಿದ್ರೆ ಅವನ ಕಿವಿಯನ್ನು ಹಿಂಡು, ಆದರೆ ಮನೆ ಬಿಟ್ಟು ಮಾತ್ರ ಇಲ್ಲಿಗೆ ಹೋಗ್ಬೇಡ. ಅಂದರೆ ಲಾಲ್ ಬಿಹಾರಿ ಸಿಂಹನಿಂದ ಏನಾದರೂ ಅಪರಾಧ ಆದರೆ ಅದನ್ನು ಮನ್ನಿಸು, ಕ್ಷಮಿಸು, ಆದರೆ ಮನೆ ಬಿಟ್ಟು ಮಾತ್ರ ಎಂದಿಗೂ ಹೋಗ್ಬೇಡ. ಇಲ್ಲ ಅಂದರೆ ಪನಿಷ್ಮೆಂಟ್ ಕೊಡು, ಅವನಿಗೆ ಅವನು ತಪ್ಪು ಮಾಡಿದ್ದಾನೆ ಪನಿಷ್ಮೆಂಟ್ ಕೊಡು, ಆದರೆ ಮನೆ ಬಿಟ್ಟು ಮಾತ್ರ ಹೋಗ್ಬೇಡ. ಶ್ರೀಕಂಠ ಲಾಲ್ ಬಿಹಾರಿ ಕೋ ಮೈ ಅಬ್ಬು ಅಪ್ನ ಬಾಯಿ ನೈ ಸಮಸ್ತ. ಲಾಲ್ ಬಿಹಾರಿ ಈಗ ನನ್ನ ತಮ್ಮ ಅಲ್ಲ, ಯಾವಾಗ ನನ್ನ ಹೆಂಡತಿ ಮೇಲೆ ಅವನು ಕಡಾವುತವನ್ನು ಹೊಡೆದಾಗ ಬಿಡ್ತೇನೆ ಅಲ್ಲಿ ಅವಾಗಿಂದ ನಮ್ಮ ತಮ್ಮ ಆಗಲಿಕ್ಕೆ ಸಾಧ್ಯ ಇಲ್ಲ. ಮೇ ಬೇನಿ ಮಾಧವ ಸಿಂಹ ಸ್ತ್ರೀಕೆ ಪೀಚಿ, ಮತ್ತೆ ನೀನು ಸ್ತ್ರೀಯ ಹಿಂದೆ ಹೋಗ್ತಾ ಇದೆಯಾ. ಶ್ರೀಕಂಠ ಜಿ ನಹಿ ಉನ್ಕಿ ಕ್ರೋಧ ಅವರು ಅವಿವೇಕಕ್ಕೆ ಕಾರಣ. ಇಲ್ಲ ನಾನು ಸ್ತ್ರೀ ಹಿಂದೆ ಹೋಗ್ತಾ ಇಲ್ಲ, ಅವನ ಕ್ರೂರತನ, ಅವ ಪಶುವಿನ ತರಹ ವ್ಯವಹಾರ ಮಾಡ್ತಾ ಇದ್ದಾನೆ, ಅದಕ್ಕೆ ನಾನು ಹೋಗ್ತಾ ಇದ್ದೀನಿ. ಶ್ರೀಕಂಠ ಜಿ ನಹಿ ಉನ್ಕಿ ಕ್ರೋಧ ಅವರು ಅವಿವೇಕೆ ಕಾರಣ. ದೋನು ಕುಚ್ಚು ದೇರ್ ಚುಪ್ರಹೆ, ಇಬ್ಬರು ಒಂದು ಕ್ಷಣದವರೆಗೆ ಸುಮ್ಮನೆ ಇರ್ತಾರೆ. ಠಾಕೂರ್ ಸಾಹಾಬ್ ಲಡ್ಕೆ ಕಾ ಕ್ರೋಧ ಶಾಂತ ಕರ್ನಾ ಚಾತೈತಿ. ಠಾಕೂರು ತನ್ನ ಮಗನ ಸಿಟ್ಟನ್ನು
ಶಾಂತ ಮಾಡಬೇಕಂತ ಬಯಸ್ತಾ ಇದ್ದ लेकिन ये नहीं स्वीकार करना चाहते थे कि लाल बिहारी ने कोई अनुचित काम किया है। इसी बीच में गांव के और कई सज्जन भुक्के चिलम के बहाने वहां आ बैठे। क्षमिस प्रयत्न पड़ते लाल बिहारी सिंह तपुंत तपल अंतरिक्षे प्रयत्न पड़ते मन बिटुड़ी सी इडी ऊरी हमीबीड़ ಶ್ರೀಕಂಠ ಸಿಂಹ ಮನೆ ಬಿಟ್ಟು ಹೋಗ್ತಾ ಇದ್ದಾನೆ ಅಂತ ಗೊತ್ತಾದ ತಕ್ಷಣ ಅಕ್ಕಪಕ್ಕ ಜನರಿಗೆಲ್ಲ ಗೊತ್ತಾದ ತಕ್ಷಣ ಎಲ್ಲರೂ ಹೊರಗಡೆ ಬಂದು ಸೇರಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಕೆಲವೊಬ್ಬರು ಹುಕ್ಕ ಚಿಲಮ ಅಂತಿದೆ ತಂಬಾಕು ಬೀಡಿ ಸಿಗರೆಟ್ ಸೇದುವ ನೆಪದಲ್ಲಿ ಬಂದು ಹೊರಗಡೆ ಕಟ್ಟೆ ಮೇಲೆ ಕೂಡ್ತಾರೆ. ಕೂತ್ಕೊಂಡು ಏನಾಗ್ತಾ ಇದೆ ಎಲ್ಲವನ್ನು ಪತ್ರಯಿಸ್ತಾ ಇದ್ರು. कई स्त्रियों ने जब ये सुना कि श्रीकंठ पत्नी के पीछे पिता से लड़ने को तैयार है तो उन्हें बड़ा हर्ष हुआ. बहुत स्त्रीये आनंदी हिंदे श्रीकंठ होराड़ता आनंदी सल होता ते जो बहुत जन के स्त्रीय सतोष आयु इलीवे नम पर वकोलत्व वह श्रीकंठे अंत बहुत स्त्रीय सतोष आगते. दोनों पक्षों की मधुर वाणियां सुनने के लिए उनकी आत्माएं तिलमिलाने लगी. इब्बर नडवे ईन संभाषण आगता है अद्वन नोड़े जन कायता खिड़कियां नोड़वर बंद नोड़वर वरगढ़ कंपौंड बंद नोड़वर जन जास्ती इनबू जगड़ता पक्त मेले बंद नोड़ता ऐन ऐन जगड़ पड़ी अल बदल का नोड़े गांव में कुछ ऐसे कुटिल मनुष्य भी थे जो ऐसे कुल की नीतिपूर्ण गति पर मन ही मन जलते थे. ऊरी शिवर शत्रु इवर बेरे बेरे आगो अद ना कणारे नोड़ बेनी माधव सिंह अवमान आगो इतना ना नोड़े अंत कायता वे का करते थे. श्रीकंठ अपने बाप से दबता है इसलिए वो दबो है अद्कुत श्रीकंठ अंजुगुर कहे तंदे मातन केतने तंदे हिड़दी केतने अंत जनर हर हेतर उसने विद्या पड़े इसलिए वो किताबों का कीड़ा है विद्य पड़े पुस्तक हूँ आगदाने यूर पुस्तक पुस्तक बेरे बे चिंते अंत बेताता बेनी माधव सिंह उनके सलाह के बिना कोई काम नहीं करते थे. ये उनकी मूर्खता है. बेनी माधव सिंह ने क्या श्रीकंठ वो केस ते कमे ये केस प्रारंभ इन महानुभाव की शुभकामनाएं आज पूरी होती दिखाई दी. कोई उक्का पीने के बहाने और कोई लगन की रसीद दिखाने आकर बैठ गया. किलोव बीड़ी सीरली तंबाकू सीर नेपू कटे बंद कूतको और मन एला विचार कूतकबड़े. बेनी माधव सुमा पुराने आदमी के इन भावों को ताड़ गए. उन्होंने निश्चय किया चाहे कुछ ही क्यों ना हो इन द्रोहियों को ताली बजाने का अवसर ना दूंगा. बेनी माधव सिंह अनुभवी व्यक्ति आगद ಅವನಿಗೆ ಗೊತ್ತಿತ್ತು ಅಕ್ಕಪಕ್ಕದಲ್ಲಿ ಬಂದು ನಿಂತುಕೊಂಡಿದ್ದರಲ್ಲ ಇವರು ಯಾರು ನಮ್ಮವರಲ್ಲ ಇವರೆಲ್ಲ ನನ್ನ ಶತ್ರುಗಳಿದ್ದಾರೆ. ಈ ಶತ್ರುಗಳು ನನ್ನ ಮನೆಯ ವಿಷಯ ತಿಳಿದು ಚಪ್ಪಾಳೆ ಬಾರಿಸಲಿಕ್ಕೆ ನಾನು ಅವಸರ ಮಾಡಿಕೊಡಬಾರದು ಅಂದರೆ ನನ್ನ ಮಗ ಶ್ರೀಕಂಠನನ್ನು ಮನೆ ಬಿಟ್ಟು ಹೋಗಲಿಕ್ಕೆ ನಾನು ಅವಸರ ಮಾಡಿಕೊಡಬಾರದು ಅಂತೇಳಿ ಏನಾದರೂ ಪ್ಲ್ಯಾನ್ ಮಾಡಬೇಕು ಉಪಾಯ ಮಾಡಬೇಕು ಅಂತೇಳಿ ಯೋಚನೆ ಮಾಡ್ತಾನೆ. तुरंत कोमल शब्दों में बोले बेटा मैं तुमसे बाहर नहीं हूँ. तुरंत बेगने कोमल मेलुधनी मगन कोपदल्लिद्दोरिगे कोपदल्लि इन कोप जास्ति आगुत्ते अदक्के कोमल प्रीतियिंद हालु उत्तिरबेकादरे स्वल्प नाकने नीराकरे हालु तंताने ಕೆಳಗಡೆ ಇಳಿಯುತ್ತೆ. ಅದೇ ರೀತಿ ಕೋಪದಿಂದಿರುವಂಥ ಮನುಷ್ಯನಿಗೆ ಪ್ರೀತಿಯಿಂದ ಎರಡು ಮಾತಾಡಿದೆ ಆಟೋಮೆಟಿಕ್ಲಿ ಅವನೇನಾಗ್ತಾನೆ
ಸೈಲೆಂಟ್ ಅಂತ ಇಲ್ಲಿ ಕೂಡ ಬೇನಿ ಮಾಧವ ಸಿಂಹ ಅದೇ ಪ್ಲಾನ್ ಮಾಡ್ತಾನೆ ಕೋಮಲ ಲಕ್ಷ ಬೇಟ ಮೆಲುದನಲ್ಲಿ ಮಗ ನೀನು ಮಾಡ್ತಿರೋದು ಸರಿಯಲ್ಲ तुम्हारा जो जी चाहे करो अब तो लटके से अपराध हो गया निम मन से ऐनते अदन्ने मान तपे आपन पनिशमेंट को सरीमुन पश्चाताप पड़ताने पश्चाताप सरीमु नीने मन ये आ रीति इलाहाबाद का अनुभव रहित झल्लाया हुआ ग्राजुएट इस बात को ना समझ सका इवन के अर्थ आगे तंदे इवे आर्डर माता ऐ मरी मुझे ओके बुद्धिवंतिया नीति मतिया अंत हेतर आटोमेटिकली आरोप न्यूट्रल आगता है निधानता इवन के अर्थ आगे ग्राजुएट याकंद्रे इवे एक्सपीरियंस आगे अनुभव इला ते आ रीति सैलेंट शत्रु मुदे नान तेरे बारबार् नन मने मर्याद होबार् श्रीकंठन अर्थ आगे उसे डिबेटिंग क्लब और अपनी बात पर अटने की आदत थी हतो के उसे क्या खबर अगे ग्राजुएट गु चर्चे गुंद टापिक मेरे चर्चे अद्र बे अभिप्राय मंड अस्टे गु ते रीति माने के गाप ने जिस मतलब से बात पलटी थी वो उसकी समझ में ना आया बोला लाल बिहारी के साथ तो अब इस घर में नहीं रह सकता मत नहीं लाल बिहारी नानू मन क्षण इे साध्य बेनी माधव बेटा बुद्धिमान लोग मूर्ख की बात पर ध्यान नहीं देते बेनी माधव तने मगा बुद्धिवंत जनर दड्र मातनु नंबुदिल्ल दड्र मातनु नंबबाडदु ओ बेसमज लड़ता है अवनिगे तिळुवळिके इल्ल बेसमज लाल बिहारी बेसमज तिळुवळिके इल्ल अवनु माडिद तप्पु माडिदने नीनु क्षमिसबेकु उससे जो कुछ भूल हुई उसे तुम बड़े होकर क्षमा करो अवन तपाला हिरीवी क्षमु पनिशमेंट को क्षमी नहीं बुद्धिवाद श्रीकांत उसकी इस दुष्टता को मैं कदापि नहीं सह सकता कृत्यव नन्मू क्षम या तो वही घर में रहेगा या मैं ही मन अवनो इला ना एडे डिसबिट्रे बेरे चांस आपको यदि वो अधिक प्यारा है तो मुझे विदा कीजिए निम्हे भाला इष्ट आने सण मगे आमेल जास्त प्रीति ना मन नन के विदाय को नन के बीलकोटो नानगे होती मैं अपना भार आप संभाल लूंगा नानू ना भार जवाबदारी नान वह यदि मुझे रखना चाहते हैं तो उससे कहिए जहाँ चाहे चला जाए इला ना नहीं मन इष्टना हेबड़ू हो संबंध अन बेगड़ू होली बस ये मेरा अंतिम इच्छा है नन निर्धार इष्टे मत नान नार नान बयस बदलासल मन अवनो इला नानी इला जास्त प्रति मन इला नन के होली इला नानी मन कल्स एलू कल्सली निर्धार अंत ला श्रीकंठ सिंह तंदे मुद्दा ತರಗತಿ ಮುಂದಿನ ಕ್ಲಾಸಲ್ಲಿ ಮತ್ತೆ ಏನೇನಾಗುತ್ತೆ ಶ್ರೀಕಂಠ ಸಿಂಹ ಮತ್ತು ಲಾಲ್ ಬಿಹಾರಿ ಸಿಂಹ ಮತ್ತೆ ಒಂದಾಗ್ತಾರೋ ಅಥವಾ ಬೇರೆ ಬೇರೆ ಆಗ್ತಾರೋ ಕೂಡಿದರೆ ಅವಿಭಕ್ತ ಕುಟುಂಬ ಅಂತಾಗುತ್ತದೆ ಬೇರೆ ಬೇರೆ ಆಗಿದರೆ ವಿಭಕ್ತ ಕುಟುಂಬ ಅಂತಾಗುತ್ತದೆ ಇತ್ತೀಚಿನ ದಿನಗಳಲ್ಲಿ ವಿಭಕ್ತ ಕುಟುಂಬಗಳು ಹೆಚ್ಚಾಗ್ತಾ ಇದ್ದಾವೆ ತಂದೆ ತಾಯಿಗಳು ಒಂದೇ ಹತ್ರ ಇದ್ದರೆ ಗಂಡ ಹೆಂಡತಿ ಇನ್ನೊಂದು ಮಕ್ಕಳ ಹತ್ರ ಇನ್ನೊಂದು ಹತ್ರದಲ್ಲಿ ಅದಕ್ಕೆ ಇಲ್ಲಿ ಒಂದು ಸಾಂಸ್ಕೃತಿಕ ಕುಟುಂಬ ಇದೆ ಯಾವ ರೀತಿ ಒಂದಾಗ್ತಾರೋ
ಹತ್ತನೇ ತರಗತಿಯಲ್ಲಿ ನಾವು ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ಮತ್ತೆ ಭೇಟಿಯಾಗೋಣ. ಧನ್ಯವಾದ.